ಕೇಳ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ ನಿಮ್ಮ ಅಧಿಕೃತ ಎಕ್ಸಾಮ್ ಅಂದರೆ ನಿಮ್ಮ ಪಿ ಯು ಸಿ ಎಕ್ಸಾಮ್ 29/11/2021 ಅಂದರೆ ಇದೇ ನವಂಬರ್ 29ರಿಂದ ನಿಮಗೆ ಎಕ್ಸಾಮ್ ಪರೀಕ್ಷೆ ನಡೆಯಬೇಕಾಗಿತ್ತು. ಬಟ್ ಆ ಪರೀಕ್ಷೆ ಬಂದ್ಬಿಟ್ಟು ಪೋಸ್ಟ್ಪನ್ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನೂ ಕೂಡ ಅಧಿಕೃತ ಮಾಹಿತಿ, ಇನ್ನೂ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಬಟ್ ಮೂಲಗಳಿಂದ ಮಾಹಿತಿ ಬರ್ತಿದೆ, ಒಂದು ಸರ್ಕ್ಯುಲರ್ ಕೂಡ ಅಪ್ತಿದೆ ಸರ್ಕ್ಯುಲರು. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ, ಎಲ್ಲ ಕೂಡ ಪೋಸ್ಟ್ಮನ್ ಕನ್ಫರ್ಮ್ ಅಂತಿದ್ದಾರೆ. ಬಟ್ ಅಧಿಕೃತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ. ನನಗೆ ಅನಿಸೋ ಪ್ರಕಾರ ಪಿ ಯು ಬೋರ್ಡಿಂದ ಒಂದು ಅಧಿಕೃತವಾಗಿ ವೆಬ್ಸೈಟಲ್ಲಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿ ಬಂದ ನಮಗೆ ಗೊತ್ತಾಗ್ತದೆ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ರೀಸನ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಪ್ರೊಡಕ್ಟ್ ಕೂಡ ನಡೀತಿತ್ತು, ಪ್ರೊಡಕ್ಟ್ ಕೂಡ ಮಾಡಿದ್ರು, ಎಲ್ಲ ಮಾಡಲೇಬೇಕು ಅಂತೇಳಿ. ಏಕಕಾಲಕ್ಕೆ ಪಿ ಯು ಸಿ ಎಕ್ಸಾಮ್ ಬೇಡ, ಜಿಲ್ಲಾ ರಾಜ್ಯ ಮಟ್ಟದ ಕ್ವಶನ್ ಪೇಪರ್ ಬೇಡ, ಇನ್ನೂ ಕೂಡ ಸಿಲೆಬಸ್ ಕೂಡ ಆಗಿಲ್ಲ, ಏನೂ ಆಗಿಲ್ಲ. ಏಕಕಾಲಕ್ಕೆ ಹೇಗೆ ನಾವು ತಯಾರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳೋದು, ಹೇಗೆ ನಾವು ಕ್ಲಿಯರ್ ಮಾಡ್ಬೋದು ಅಂತೇಳಿ ಆಕ್ಷೇಪಣೆ ಕೂಡ ಎತ್ತಿದ್ರು ವಿದ್ಯಾರ್ಥಿಗಳು. ಪ್ರೊಡಕ್ಟ್ ಕೂಡ ನಡೆದಿತ್ತು, ಈಗ ಫೈನಲಿ ಅದಕ್ಕೆ ಮಣಿದಿದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಇದೇ December 13 ಅಂದರೆ December 13 ಅಥವಾ December 23 ಅಥವಾ December 13 ಇಂದ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು 15 ಡೇಸ್ ಅಂದರೆ 15 ದಿನ ಮಾತ್ರ ಮುಂದೂಡಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನೂ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ನಾನು ಅಧಿಕೃತ ಮಾಹಿತಿ ಬಂದರೆ ನಾನು ವೀಡಿಯೋ ಮಾಡಿ ಹೇಳ್ತೀನಿ. ಫಸ್ಟ್ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅದನ್ನು ಹೋಗಿ ಫಾಲೋ ಮಾಡಿ ಅಲ್ಲೇ ಕೂಡ ನಾನು ಹಾಕ್ತೀನಿ ಅಧಿಕೃತ ಮಾಹಿತಿ ಬಂದರೆ. ಅಧಿಕೃತ ಮಾಹಿತಿ ಇನ್ನೂ ಬರೋಂಗಿಲ್ಲ, ಅಧಿಕೃತ ಮಾಹಿತಿ ಬರೋರು ಹೇಳೋಕ್ಕಾಗಲ್ಲ. ಜಸ್ಟ್ ಇದ್ರಲ್ಲಿ ಲೀಕ್ ಆಗಿದೆ ಡಾಟಾ, ಏನಂದರೆ ಒಂದು ಸರ್ಕ್ಯುಲರ್ ಲೀಕ್ ಆಗಿದೆ. ಸರ್ಕ್ಯುಲರ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ, ಬೇಕಾದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಈಗ ಫೈನಲಿ ಪರೀಕ್ಷೆ 13ರ ತಾರೀಕು ಅಂದರೆ December 13 ನಡೀತಿದೆ ಅಂತ ಹೇಳಿದ್ದಾರೆ. ಬಟ್ ಅಧಿಕೃತ ಮಾಹಿತಿಯನ್ನು ಕೂಡ ಬಂದಿಲ್ಲ. ಅಧಿಕೃತ ಮಾಹಿತಿ ಬಂದರೆ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಇನ್ಫಾರ್ಮೇಷನ್ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.